ಹಲೋ ನಮಸ್ಕಾರ. ಎಲ್ಲ ಕ್ರಿಕೆಟ್ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು. ನಮ್ಮ ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳಿಗಂತೂ ಭರ್ಜರಿ ಸಿಹಿ ಸುದ್ದಿ. ನಮ್ಮ ಆರ್ ಸಿ ಬಿ ಆಟಗಾರನಾದಂತಹ ಅದರಲ್ಲೂ ಬೌಲರ್ ಆದಂತಹ ಲಾಕಿ ಫರ್ಗಿಸನ್ ಅವರು ಅತ್ಯುತ್ತಮವಾದ ಬೌಲಿಂಗನ್ನು ಮಾಡಿದ್ದಾರೆ. ನಿನ್ನೆ ನಡೆದಂತಹ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಬಂದಿದ್ದಂತಹ ನ್ಯೂಜಿಲೆಂಡ್ ಪರ ನಮ್ಮ ಕನ್ನಡಿಗರಾದ ರಚೀಂದ್ರ ರವಿರು ಕೂಡ ಅದ್ಭುತವಾದ ಬ್ಯಾಟಿಂಗನ್ನು ಆಡಿದ್ದಾರೆ. ಅದರಲ್ಲೂ ಕೂಡ ಆಸ್ಟ್ರೇಲಿಯಾದ ಮೇನ್ ಬೌಲರ್ ಆದ ಆಡಂಗ್ ಜಾಂಪನವರಿಗೆ ಒಂದೇ ಓವರ್ನಲ್ಲಿ 3 ಸಿಕ್ಸು ಹಾಗೂ 1 ಬೌಂಡರಿ ಸಮೇತ 22 ರನ್ನನ್ನು ಕೆಚ್ಚಿದ್ದಾರೆ. ಇದರ ಇವರು ಹಾಗೂ ಡೆವನ್ ಕಾನ್ವೆ ಅವರ ಬ್ಯಾಟಿಂಗ್ ಪಾರ್ಟ್ನರ್ಶಿಪ್ಪಿನಿಂದ ನ್ಯೂಜಿಲೆಂಡ್ ಅವರು 215 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿದ್ದರು. ಆದರೆ ಬೌಲಿಂಗ್ಗೆ ಬಂದಂತಹ ಲೋಕಿ ಫರ್ಗಿಸನ್ ಅವರು ತಮ್ಮ ಆರ್ ಸಿ ಬಿ ಆಟಗಾರ ಸಹ ಆಟಗಾರನ ಗ್ಲೆನ್ ಮ್ಯಾಕ್ಸ್ವೆಲ್ನ ಕ್ಲೀನ್ ಬೋಲ್ಡ್ ಮಾಡುವ ಮೂಲಕ ಪಂದ್ಯದ ಗತಿಯನ್ನೇ ಬದಲಾಯಿಸಿದ್ದಾರೆ ಅಂತಲೇ ಹೇಳಬಹುದು. ಅಂತಹ ಬ್ಯಾಟಿಂಗ್ ಆಡುತ್ತಿದ್ದ ಮ್ಯಾಕ್ಸ್ವೆಲ್ ಡೇಂಜರಸ್ ಮ್ಯಾಕ್ಸ್ವೆಲ್ ಅವರನ್ನು ಔಟ್ ಮಾಡಿದ್ದಾರೆ. ನಂತರ ಇನ್ನೇನು ಪಂದ್ಯ ಕೈತಪ್ಪಿ ಹೋಗುವಂಥ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಆಸ್ಟ್ರೇಲಿಯಾಗೆ ನೆರವಾದ ಟಿಮ್ ಡೇವಿಡ್ ಅವರು ಕೊನೆಯಲ್ಲಿ ಬಂದು ಕೇವಲ 10 ಬಾಲಲ್ಲಿ 31 ರನ್ಗಳನ್ನು ಸಿಡಿಸಿದ್ದಾರೆ. 310 ಸ್ಟ್ರೈಕರ್ಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದ ಟಿಮ್ ಡೇವಿಡ್ ಅವರು 3 ಸಿಕ್ಸು ಹಾಗೂ 1 ಬೌಂಡರಿ ಸಹಿತ ಆಸ್ಟ್ರೇಲಿಯಾ ತಂಡಕ್ಕೆ ಭರ್ಜರಿ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಆದರೆ ನಮಗೆ ಇಷ್ಟಪಡುವಂಥ ವಿಷಯ ಏನೆಂದರೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಲೈನಪ್ ಅಲ್ಲಿ ಇರುವಂತಹ ಲೋಕಿ ಫರ್ಗಿಸನ್ ಅವರು ಅಂಥ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಮಾಡಿದ್ದಾರೆ. ಆರ್ ಸಿ ಬಿ ಆಡುವ 11ರ ಬಳಗದಲ್ಲಿ ಮೊದಲ ಆಯ್ಕೆ ಇವರೇ ಆಗಿರಬೇಕು ಎನ್ನುವ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಂತಹ ಬೌಲಿಂಗ್ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ.